ಮಳೆಗಾಲದಲ್ಲಿ ಒಲೆಗೆ ಬೆಂಕಿ ಹಾಕಿ ಅಡುಗೆ ಮಾಡೋ ಒಂದು ಗಮ್ಮತ್ತೇ ಬೇರೆ, ಹಾಗೆ ಒಂದು ರೊಟ್ಟಿ ಮಾಡುವ ಅಂತ ಹೇಳಿದ್ದೇನೆ. ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡುವಂಥದ್ದು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡುವ. ಒಲೆಗೆ ಬೆಂಕಿ ಹಾಕಿ ಚಳಿಗಾಯಿಸಿಕೊಂಡು ತಿನ್ನುವ ಅಂತ ಹೇಳುವಂಥದ್ದು ಅದೊಂದು ಗಮ್ಮತ್ತೇ ಬೇರೆ. ರೊಟ್ಟಿಗೆ ನಾನು ಇಲ್ಲಿ ತಕ್ಕೊಂಡಿರುವಂಥದ್ದು 2 ಗ್ಲಾಸಿನಷ್ಟು ಬೀಳ್ತಿಗೆ ನಮ್ಮ ಒಳ್ಳೆ ಅಕ್ಕಿ ಅಂದರೆ ಕೊಂಡಿದ್ದೇನೆ, ಚೆನ್ನಾಗಿ ನೆನೆಸಿಟ್ಟದ್ದು. ರುಚಿಗೆ ತಕ್ಕಷ್ಟು ಉಪ್ಪು ನೈಸಾಗಿ ಕಡಿದುಕೊಂಡಿದ್ದೇನೆ. ಅಕ್ಕಿ ಕಡಿಯುವಾಗ ನಾವು ಬೇರೆ ಅಂತ ಹಾಕಲಿಲ್ಲ, ಉಪ್ಪು ಮತ್ತು ಅಕ್ಕಿ ನೀರು ಮೂರೇ ಬಗೆ ಹಾಕಿ ಕಡಿದುಕೊಳ್ಳೋದಾಯ್ತು. ಒಳ್ಳೆ ನೈಸ್ ಆಗಬೇಕು ಮಾತ್ರ, ಮತ್ತು ಬೇಕಾದಷ್ಟು ನೀರು ಹಾಕಿ ಕಡಿದುಕೊಳ್ಬೋದು. ಗಟ್ಟಿಯಾಗಿ ಕಡಿಬೇಕು ಅಂತ ಏನಿಲ್ಲ, ನಾವು ಮತ್ತೆ ಹಿಟ್ಟನ್ನು ಕಾಯಿಸಿಕೊಳ್ಳಲಿಕ್ಕೆ ಉಂಟು, ಅದಕ್ಕೋಸ್ಕರ ನೀರು ಮಾಡಿ ಕಡಿದುಕೊಳ್ಬೋದು. ಅಕ್ಕಿ ಇಟ್ಟು ಒಳ್ಳೆ ಬೆಣ್ಣೆಯಾಗೆ ಕಡ್ದಾಯ್ತು ನೋಡಿ, ನೈಸ್ ಆಗಿದೆ. ಬೆಣ್ಣೆಗೆ ಇದನ್ನೊಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ನಮಗೆ ಹಿಟ್ಟನ್ನು ಕಾಯಿಸ್ಲಿಕ್ಕೆ ಉಂಟು. ಆ ಪಾತ್ರದ ಬಣಲೆಯ ಅಡಿಗೆ ತೆಂಗಿನೆಣ್ಣೆಯನ್ನು ಹಾಕಿಕೊಂಡಿದ್ದೇನೆ, ಅದಕ್ಕೆ ತೆಗೆದುಕೊಳ್ಳೋದು. ಕಾಯಿಸುವಾಗ ಅಡಿಡಿಯದೇ ಇರಲಿಕ್ಕೆ ಬೇಕಾಗಿ ಹಿಟ್ಟನ್ನೊಳ್ಳೆ ತೆಳ್ಳವಿನ ಹಿಟ್ಟಿನಾಗೆ ಮಾಡಬೇಕು. ಹಾಗೆ ಸರಿಯಾಗಿ ನೀರು ಹಾಕಿ ತೆಗೆದುಕೊಳ್ಬೋದು, ಎಂಥ ತೊಂದರೆ ಇಲ್ಲ. ನೀರು ಹಾಕಲಿಕ್ಕೆ ಭಯ ಬೇಡ. ಹಿಟ್ಟನ್ನು ಒಲೆಯಲ್ಲಿಟ್ಟು ಸೇಮಿಗೆ ಎಲ್ಲ ನಾವು ಹಿಟ್ಟನ್ನು ಕಾಯಿಸಿಲ್ಲ, ಅದೇ ರೀತಿಯಲ್ಲಿ ಇದನ್ನು ಕೂಡ ಕಾಯಿಸಿಕೊಳ್ಳೋದು. ಗಟ್ಟಿಯಾಗಬೇಕು ಉಂಡೆ ಮಾಡುವ ಹಾಗೆ, ಮಾತ್ರ ಕೈ ಬಿಡಬಾರ್ದು. ಬಿಳ್ತಿಗೆ ಅಕ್ಕಿ ಅಲ್ವಾ, ರಪಕ್ಕ ಗಟ್ಟಿಯಾಗ್ತದೆ, ಹಿಟ್ಟು ಬೇದೇ ಇರಬಾರ್ದು. ಹಾಗಿರೋದೆಲ್ಲ ಉಂಟು, ಅದೆಲ್ಲ ಸ್ವಲ್ಪ ನೋಡಿಕೊಳ್ಬೇಕು. ಹಿಟ್ಟು ಕಾಯಿಸಿ ಈ ರೀತಿಯಾಗಿ ಗಟ್ಟಿ ಆಯಿತು ನೋಡಿ, ಒಂದೇ ಮುದ್ದೆ ಆಗುವ ಹಾಗೆ. ಇದು ತಣಿಲಿಕ್ಕೆ ಬಿಡಬೇಕು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆ ಹಿಟ್ಟನ್ನು ಸರಿಯಾಗಿ ನಾದಿಕೊಳ್ಳುವ. ಹಿಟ್ಟು ಸ್ವಲ್ಪ ತಣಿಯದಿದ್ರುಂಟಲ್ಲ, ಈಗ ನಾದಲಿಕ್ಕೆ ಆಗೋದಿಲ್ಲ. ಸರಿ ನಾದಿಕೊಂಡ್ರೆ ಆಯ್ತು, ಅದರಲ್ಲಿ ಕಾಳೆಲ್ಲ ಕಟ್ಟಿರಬಾರ್ದು. ಒಳ್ಳೆ ನೈಸಾಗಿ ಸ್ಮೂತಾಗಿ ಹಿಟ್ಟಾಗಬೇಕು. ಹಿಟ್ಟು ಸರಿ ನಾದಿ ಆದಮೇಲೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಕೊಳ್ಳೋದು. ನಮಗೆ ಅದು ದಪ್ಪ ರೊಟ್ಟಿ ಮಾಡಲಿಕ್ಕಿರುವ ಕಾರಣ ಬರೇ ಸಣ್ಣ ಉಂಡೆ ಮಾಡಿದರೆ ಅದು ಉಬ್ಬುದಿಲ್ಲ. ಉಂಡೆ ಮಾಡುವಾಗ ಸಾಧಾರಣ ಒಂದೇ ಸೈಜಿನ ಒಂದೇ ರೀತಿಯ ಉಂಡೆ ಮಾಡಿಕೊಂಡ್ರೆ ಆಯಿತು. ಮತ್ತು ರೊಟ್ಟಿ ಕೂಡ ಬರೇ ಸಣ್ಣ ಮಾಡಿದರೆ ಸರಿಯಾಗೋದಿಲ್ಲ ಅಲ್ಲ, ಸಾಧಾರಣ ದೊಡ್ಡ ಬೇಕು ರೊಟ್ಟಿ ಅಂತ ಹೇಳುವಾಗ. ನೋಡಿ ಹಳೆ ಕಾಲದ ಅಜ್ಜಂದಿರ ಕ್ರಮ ಹೀಗೆ ಉಂಡೆ ಮಾಡೋದು, ನಾವೆಲ್ಲ ಕೈ ಎರಡು ಕೈ ಸೇರಿಸಿ ಉಂಡೆ ಮಾಡೋದು. ಉಂಡೆ ಎಲ್ಲ ರೆಡಿ ಆಯಿತು, ಬಾಳೆಲೆಲ್ಲ ಬಾಡಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಮಾಡಿದಂಥ ಉಂಡೆಯನ್ನು ಈ ರೀತಿಯಾಗಿ ಇಟ್ಟು ಮೇಲಿನಿಂದ ಇನ್ನೊಂದು ಬಾಳೆಯನ್ನು ಮುಚ್ಚಿ ಒಂದು ಮಣೆಯ ಸಹಾಯದಿಂದ ಒತ್ತಿಕೊಳ್ಳೋದು. ನಾವು ಹಪ್ಪಳಲ್ಲಿ ಒತ್ತುತ್ತೇವಲ್ಲ, ಎಲ್ಲವೂ ಕೂಡ ಒಂದೇ ಲೆವೆಲ್ನಲ್ಲಿ ಬರಬೇಕು, ಅಷ್ಟು ಮಾತ್ರ ಇರುತ್ತಿದ್ದಲ್ಲಿ. ಹೀಗಾಗಿ ಇದೊಮ್ಮೆ ನೋಡಿಕೊಳ್ಳುವ, ಎಲ್ಲ ಒಂದೇ ರೀತಿಯಲ್ಲಿ ಒಂದೇ ಲೆವೆಲ್ನಲ್ಲಿ ಒತ್ತಿಕೊಂಡು ಬಾಳೆಲೆ ತೆಗೆಯೋದು. ಬಿಸಿಯಾದ ಕಾವಲಿಗೆಯಲ್ಲಿ ಬಾಳೆಎಲೆಯಿಂದ ಈ ರೀತಿಯಾಗಿ ತೆಗಿಲಿಕ್ಕೆ ಬರ್ತದೆ ನೋಡಿ. ಹೀಗೆ ಹಾಕಿಕೊಳ್ಳೋದು, ಮುಚ್ಚಿಟ್ಟು ಬೇಯಿಸೋದು. ಬೆಂಕಿ ಉರಿತಾ ಇರಬೇಕು. ಈಚೆ ಸೈಡಲ್ಲಿ ಕೆಂಡ ಕೂಡ ವ್ಯವಸ್ಥೆ ಮಾಡಿದ್ದೇನೆ ಉಬ್ಬಿಸಲಿಕ್ಕೆ ಬೇಕಾಗಿ. ಒಂದು ಬದಿ ಬೆಂದ ಮೇಲೆ ಮತ್ತೊಂದು ಬದಿಯನ್ನು ಬೇಯಿಸಬೇಕು. ಎರಡು ಸೈಡ್ ಆದ ಮೇಲೆ ಕೆಂಡದಲ್ಲಿಟ್ಟು ಉಬ್ಬಿಸಿಕೊಳ್ಳೋದು. ನೋಡಿ ಉಬ್ಬುದು, ಒಳ್ಳೆ ಕೆಂಡ ಬೇಕು ಮಾತ್ರ. ಉಬ್ಬಿ ಆದಮೇಲೆ ಮಗುಚಿ ಹಾಕೋದು. ನೋಡಿ ಎರಡು ಕಡೆ ಕೂಡ ಹೀಗೆ ಒಳ್ಳೆ ಪೂರಿಯಾಗಿ ಉಬ್ಬಿ ಆದಮೇಲೆ ತೆಗೆಯೋದು. ಒಟ್ಟೆ ಆದರೆ ಮತ್ತೆ ಉಬ್ಬುದಿಲ್ಲ, ಮತ್ತೆ ಹೋಯ್ತು ಅಷ್ಟೇ. ಅಸ್ಲಾ ಸುಬ್ಬು ರೊಟ್ಟಿ ಸ್ವಲ್ಪ ಸರಿಯಾಗಿ ನಾದಿಕೊಂಡು ಸರಿಯಾಗಿ ಉಂಡೆ ಮಾಡಿದರೆ ನಮಗೆ ಒತ್ತಲಿಕ್ಕೆ ಕೂಡ ಸುಲಭ, ಹಾಗೆ ರೊಟ್ಟಿ ಕೂಡ ಬಿರ್ದೆಲ್ಲ ಹೋಗುವುದಿಲ್ಲ, ಕ್ಲೀರಾಗಿ ಬರ್ತದೆ. ನೋಡಿ ಈ ರೀತಿಯಾಗಿ ಕೆಂಡದಲ್ಲಿಯೇ ಉಬ್ಬಿಸಬೇಕು ಅಂತ ಏನಿಲ್ಲ ರೊಟ್ಟಿಯನ್ನು, ಕಾವಲಿಗೆಯಲ್ಲಿ ಕೂಡ ಉಬ್ಬಿಸ್ಲಿಕ್ಕೆ ಆಗ್ತದೆ. ಕೆಂಡದಲ್ಲಿ ಉಬ್ಬಿಸಿದ್ರೆ ಉಂಟಲ್ಲ ಒಂದು ಒಳ್ಳೆ ಪರಿಮಳ ಇರ್ತದೆ, ಆ ಕೆಂಡದಲ್ಲಿ ಒಂದು ಬೆಂದ ಒಂದು ಪರಿಮಳ ಉಂಟಲ್ಲ. ಬಿಸಿ ಬಿಸಿ ರೊಟ್ಟಿ, ಕೆಂಪು ಚಟ್ನಿ ಮತ್ತು ಬೆಲ್ಲ ಸುಗಳಿ, ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ, ಅದು ಅದಲ್ಲೇ ಕರಗುದು.
ಖಾರಕ್ಕೆ ಚಟ್ನಿ, ಸಿಹಿಗೆ ಬೆಲ್ಲ ಸುಳಿ, ಭಾರಿ ಕಷ್ಟ ಆಗ್ತದೆ. ಹೆಂಗಾಯ್ತಮ್ಮ? ಭಾರಿ ಲಾಯ್ಕಾಯ್ತು ಮಗ. ಮಾವಿನ ಮೇಡಿ ಚಟ್ನಿ ಇದೆ, ಇದು ಬೆಲ್ಲ ಸುಳಿ, ಸೂಪರ್. ಕೆಂಡದಲ್ಲಿ ಸುಟ್ಟು ಹಾಕಿದ ಈ ಉಬ್ಬು ರೊಟ್ಟಿ ಉಂಟಲ್ಲ, ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಆ ಕೆಂಡದ ಪರಿಮಳದೊಟ್ಟಿಗೆ ತಿನ್ನಲಿಕ್ಕೆ ಉಂಟಲ್ಲ, ಬಾಯಿಗೆ ಭಾರಿ ರುಚಿ ಆಗ್ತದೆ. ಹಾಗೆ ಫ್ರೆಂಡ್ಸ್, ಇದೇ ರೀತಿಯಲ್ಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಇವತ್ತು ಮಾಡಿದ್ದು. ಮೊದಲೊಂದು ದಿವಸ ಕುಚ್ಚಿಲಕ್ಕಿಯಲ್ಲಿ ಕೂಡ ನಾನು ಇದೇ ರೀತಿ ಉಬ್ಬು ರೊಟ್ಟಿ ಮಾಡಿದ್ದೇನೆ, ಅದು ಕೂಡ ಕೆಂಡದಲ್ಲಿ ಸುಟ್ಟು ಹಾಕಿಯೇ ಮಾಡಿದ್ದು. ವಿಡಿಯೋವನ್ನು ನೀವು ನೋಡದಿದ್ದರೆ ಖಂಡಿತವಾಗಿಯೂ ನೋಡಿ, ಚಾನೆಲ್ನಲ್ಲಿ ಉಂಟು, ಲಿಂಕನ್ನು ನಾನು ಐ ಬಟನ್ನಲ್ಲಿ ಕೊಟ್ಟಿರ್ತೇನೆ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖುಷಿಯಾದರೆ ಖಂಡಿತವಾಗಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ಹಂತದಲ್ಲಿ ಸಿಗುವ, ನಮಸ್ಕಾರ.